श्री गुरुभ्यो नमः हरिः ओम। यतो जन्माद्यस्य श्रुति सुनयमानैक विषयात् स्वतन्त्रस्तन्त्रज्ञो गुरुरभिगुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीव प्रणेतारं वन्दे विजयदं हरिं करोतु मम कल्याणं हरिर्हयमुकामिदः गुरुश्च मध्वनामा मे वरदोऽस्तु निरन्तरं वाणी ते करवण्यं वचरणो हृदि सर्वदा मध्वाक्यसरणीर्भूयात् श्रीमदाचार्यभावक समाश्रयेद् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे। सुरभी वैष्णवी माता नित्यं विष्णुपदाश्रिता गोघ्रासस्तु मया दत्तः सुरभिः प्रतिगृह्यताम्। अत्यंत पवित्रवागिरुवंतः भारतीय परंपरेय श्रेष्ठवाद ಒಂದು ಪ್ರಾಣಿ ಅದು ಗೋವು. ನಾವು ಹಿಂದಿನ ದಿವಸ ತಿಳಿದುಕೊಂಡಿದ್ದೀವಿ ಗೋಮೂತ್ರದಲ್ಲಿ ಮತ್ತು ಗೋಮಯದಲ್ಲಿ ಲಕ್ಷ್ಮೀ ದೇವಿಯ ವಿಶೇಷ ಸನ್ನಿಧಾನ. ಹಾಗಾಗಿ ಮನೆಯಲ್ಲಿ ಗೋಮೂತ್ರವನ್ನ ಗೋಮಯವನ್ನ ಶುದ್ಧತೆಗೆ ಬಳಸುವಂಥದ್ದು ಪರಂಪರೆಯಿಂದ ಬಂದಿರುವಂಥದ್ದು. ಪೂಜ್ಯತಮವಾಗಿರುವಂತಹ ಪ್ರಾಣಿ ಅದು ಆಕಳು. ಹಾಗಾಗಿ ಅವತ್ತು ಅಂದರೆ ಪ್ರತಿನಿತ್ಯ ಗೋವಿನ ಪೂಜೆಯನ್ನು ಮಾಡಿ ಗೋಘ್ರಾಸವನ್ನ ನಿತ್ಯದಲ್ಲಿ ಕೊಡಬೇಕು ಅಂತ ಶಾಸ್ತ್ರದ ನಿಯಮ. ನಿತ್ಯದಲ್ಲಿ ಬ್ರಾಹ್ಮಣನಾಗಿರುವಂಥವನು ದೇವರ ಪೂಜೆಯನ್ನು ಮಾಡಿ ಅದರ ನಂತರ ವೈಶ್ವದೇವವನ್ನು ಮಾಡಿ ಬಲಿಹರಣಾದಿಗಳು ಆದ ಮೇಲೆ ತುಳಸಿ ಭಾಗೀರಥಿ ಪೂಜೆಯನ್ನು ಮಾಡಿ ಗೋವಿಗೆ ಘ್ರಾಸವನ್ನು ಆ ಗೋಗ್ರಾಸವನ್ನು ಕೊಟ್ಟು ಈ ಶ್ಲೋಕವನ್ನು ಹೇಳಬೇಕು. ಸುರಭೀ ವೈಷ್ಣವೀ ಮಾತಾ ನಿತ್ಯಂ ವಿಷ್ಣು ಪದಾಶ್ರಿತ ಗೋಗ್ರಾಸಸ್ತು ಮಯಾ ದತ್ತಃ ಸುರಭಿ ಪ್ರತಿಗೃಹ್ಯತ ಅನ್ನುವಂತಹ ಮಂತ್ರವನ್ನು ಹೇಳಿ ಗವಾಂತರ್ಗತನಾಗಿರುವಂತಹ ಉದ್ಗೀತ ನಾಮಕ ಗೋಪಾಲಕೃಷ್ಣ ಪ್ರಿಯತಾಂ ಅನ್ನುವಂತಹ ಭಾವನೆಯನ್ನು ಅನುಸಂಧಾನವನ್ನು ತೆಗೆದುಕೊಳ್ಳಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಂದರೆ ಅಷ್ಟು ಶುದ್ಧವಾಗಿ ಆ ಗೋವಿನ ಪೂಜೆಯನ್ನು ಮಾಡಬೇಕು. ಗೋವಿಗೆ ನಿತ್ಯದಲ್ಲಿ ಒಂದು ಮುಷ್ಟಿಯನ್ನು ಆಹಾರವನ್ನಾಗಿ ಕೊಟ್ಟರೆ ಅವರಿಗೇನಾಗ್ತಾ ಇದೆ, ಸ್ವರ್ಗವೇ ಪ್ರಾಪ್ತಿಯಾಗ್ತಾ ಇದೆ, ಅಷ್ಟು ಅದರ ಮಹತ್ವವನ್ನು ತಿಳಿಸ್ತಾರೆ. ಪದ್ಮಪುರಾಣದಲ್ಲಿ ಬಂದಿರುವಂತಹ ಮಾತು ಗ್ರಾಸ ಮುಷ್ಟಿ ಮಯಾ ದತ್ತಂ ಪ್ರತಿಗೃಹೀತ ಮಾತರಃ ಇತ್ಯಾದಿಭಿರ್ ಮಂತ್ರೈರ್ ವರೇ ಗ್ರಾಸಂ ದತ್ವಾ ಪುನಃ ಪುನಃ ವಸು ರುದ್ರ ಆದಿತ್ಯ ಈ ಮೂರೂ ಜನಕ್ಕೆ ಸಂಬಂಧಪಟ್ಟಿರುವಂತಹ ಗೋವು ಪಿತೃಗಳಿಗೆ ಅತ್ಯಂತ ಪ್ರೀತಿಕರವಾಗಿರುವಂಥದ್ದು. ಹಾಗಾಗಿ ಆ ಗೋವನ್ನ ಕೊಡಬೇಕಪ್ಪ ಗೋವಿಗೆ ಗೋಘ್ರಾಸವನ್ನ. ಗೋಮಾತೆ ಇದ್ದಾಳಲ್ಲ, ನಾನು ಕೊಡುವಂತಹ ಮುಷ್ಟಿ ಆ ಘ್ರಾಸವನ್ನ ನೀನು ಸ್ವೀಕಾರ ಮಾಡಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ಎಲ್ಲ ಗೋವುಗಳಿದ್ದಾವಲ್ಲ ಅವು ತಾಯಿಯ ಸ್ಥಾನದಲ್ಲಿರುವಂಥವು, ಋಷಭಗಳು ತಂದೆಯ ಸ್ಥಾನದಲ್ಲಿರುವಂಥವು. ಶ್ಲೋಕದಲ್ಲೇ ನಾವು ಕಾಣ್ತೇವೆ, ಅಶ್ವಮೇಧಿಕ ಪರ್ವದಲ್ಲಿ ಮಹಾಭಾರತ ನಮಗೆ ಹೇಳ್ತಾ ಇದೆ, ಗಾವೋ ಮೇ ಮಾತರ ಸರ್ವ ಪಿತರಶ್ಚೈವ ಗೋವೃಷಾಹ. ತಂದೆ ವೃಷಭ ಎತ್ತು, ತಾಯಿ ಆಕಳಾಗಿರುವಂಥದ್ದು. ಗ್ರಾಸ ಮುಷ್ಟಿಂ ಮಯಾ ದತ್ತಂ ಪ್ರತಿಗೃಣೀತ ಮಾತರಹ ಆ ಪ್ರಾರ್ಥನೆಯನ್ನು ಮಾಡಬೇಕಂತೆ ಗೋವುಗಳಲ್ಲಿ. ಈ ಗ್ರಾಸ ಮುಷ್ಟಿಯನ್ನು ನಾನು ಕೊಡ್ತಾ ಇದ್ದೀನಿ, ನೀನು ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡು. ಆ ಗಾಯತ್ರಿ ಮಂತ್ರದಿಂದ, ಈ ಹೇಳಿರುವಂತಹ ಮಂತ್ರದಿಂದ ಆ ಘ್ರಾಸವನ್ನು ಕೊಡಬೇಕು. ಇದರಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದೆ. ಅಷ್ಟೇ ಅಲ್ಲ, ಯತ್ಕೃತಂ ದುಷ್ಕೃತಂ ತೇನ ಜ್ಞಾನತೋ ಅಜ್ಞಾನತೋಪಿ ವ ತಸ್ಯ ನಶ್ಯಂತಿ ತತ್ಸರ್ವಂ ದುಸ್ವಪ್ನಂಚ ವಿನಶ್ಯತಿ. ಕೆಟ್ಟ ಕನಸೇನಾದರೂ ಬಿದ್ದಿದ್ರೆ ಜ್ಞಾತವಾಗಿ ಅಜ್ಞಾತವಾಗಿ ತಿಳಿದೂ ತಿಳಿಯದೆ ಮಾಡಿರುವಂತಹ ಎಲ್ಲ ಪಾಪಗಳ ಪರಿಹಾರ ಅದು ಗೋಘ್ರಾಸವನ್ನು ಕೊಡೋದ್ರಿಂದ. ಮಹಾಸ್ವಾಮಿಗಳವರು ಎಲ್ಲ ಕಡೆ ಎಲ್ಲ ಪ್ರದೇಶದಲ್ಲಿ ಅವರು ವಿಶೇಷವಾಗಿ ಆ ಗೋಶಾಲೆಯನ್ನು ತೆರೆದಿದ್ದಾರೆ. ಮಳಕೇಡದಲ್ಲಾಗ್ಬೋದು, ಯಲಗೂರು ಪ್ರಾಣದೇವರ ಸನ್ನಿಧಾನದಲ್ಲಾಗ್ಬೋದು, ವಿಶೇಷವಾಗಿ ಆ ಗೋವಿನ ಒಂದು ಮಹಾಮಹಿಮೆಯನ್ನು ನಾವು ಕಾಣಬಹುದು. ಆ ಗೋಘ್ರಾಸವನ್ನು ದಿನನಿತ್ಯ ನಮಗೆ ಕೊಡ್ಲಿಕ್ಕಾದ್ರೆ ನಮ್ಮ ಮನೆ ಹತ್ರ ಬಂದರೆ ಬಹಳ ಸಂತೋಷ, ಇಲ್ಲ ಅಂದರೆ
ಎಲ್ಲಿ ಗೋವನ್ನು ಸಾಕ್ತಾರೋ, ಎಲ್ಲಿ ಗೋಪಾಲನೆಯನ್ನು ಮಾಡ್ತಾರೋ ಅಲ್ಲಿಗೆ ಹೋಗಿ ಆ ಗೋ ಸೇವೆಯನ್ನು ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಮತ್ತು ಫಲವನ್ನು ಕೊಡುವಂಥದ್ದು. ಅಲ್ಲಿಗೆ ಅನುಕೂಲ ಆಗೋ ಹಾಗೆ ಆ ದವಸ ಧಾನ್ಯಗಳನ್ನು ಕೊಟ್ಟು ಆ ಗವಾಂತರ್ಗತನಾಗಿರುವಂತಹ ಗೋಪಾಲಕೃಷ್ಣನ ಅನುಗ್ರಹವನ್ನು ಪಡೆಯಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಉಡುಪಿಯಾಗಿರಬಹುದು, ಬೇಕಾದಷ್ಟು ಕ್ಷೇತ್ರಗಳಲ್ಲಿ ಆ ಗೋಪಾಲನೆಯನ್ನು ಮಾಡ್ತಾರೆ. ಆ ಗೋವಿನ ಅನುಗ್ರಹವನ್ನು ನಾವು ಪಡೀಬೇಕು. ಹಾಗಾದರೆ ಈಗಿಷ್ಟೊಂದು ನಾವು ಗೋವಿನ ಬಗ್ಗೆ ತಿಳಿದುಕೊಂಡಿದ್ದೀವಿ. ಶಾಸ್ತ್ರದಲ್ಲಿ ಇನ್ನೂ ಒಂದು ಮಹತ್ವವಾದ ಅಂಶವನ್ನು ಹೇಳ್ತಾರೆ. ಗೋವಿನ ಅಂಗಗಳಲ್ಲಿ ಎಲ್ಲ ಅಂಗಗಳೇನಿದ್ದಾವಲ್ಲ, ಆ ಅಂಗಗಳಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಆ ದೇವತೆಗಳನ್ನು ಅನುಸಂಧಾನಪೂರ್ವಕವಾಗಿ ತಿಳಿದು ನಮಸ್ಕಾರಾದಿಗಳನ್ನು ಮಾಡಿದ್ದೇ ಆದರೆ ವಿಶೇಷವಾದ ಫಲ. ಅದನ್ನಿಲ್ಲಿ ಹೇಳ್ತಾರೆ. ಮಹಾಭಾರತದಲ್ಲಿ ಬಂದಿರುವಂತಹ ಮಾತು, ಗೋವುಗಳು ಯಾಕೆ ಪರಮ ಪವಿತ್ರ ಅಂದರೆ ಎಲ್ಲ ದೇವತೆಗಳ ಸನ್ನಿಧಾನ. ಗೋವಿನಲ್ಲಿ ಸರ್ವ ದೇವತೆಗಳು ವಾಸವನ್ನು ಮಾಡ್ತಾರೆ. ಮೊದಲನೇದಾಗಿ ನೋಡ ಯಾವ್ಯಾವ ದೇವತೆಗಳು ಯಾವ್ಯಾವ ಅಂಗದಲ್ಲಿದ್ದಾರೆ. ಗೋವುಗಳ ಕೋಡುಗಳಲ್ಲಿ ಎರಡು ಕೋಡಿರ್ತದಲ್ಲ, ಆ ಆಕಳಿನ ಕೋಡಿನಲ್ಲಿ ಇಂದ್ರದೇವರು ಮತ್ತು ಭಗವಂತ ವಿಷ್ಣು ರೂಪದಿಂದ ವಾಸವನ್ನು ಮಾಡ್ತಾ ಇದ್ದಾನೆ. ಏತಾಸಾಮಗ್ರ ಶೃಂಗೇಶು ಇಂದ್ರ ವಿಷ್ಣೋ ಸ್ವಯಂ ಸ್ಥಿತೌ. ಮಹಾಭಾರತ ನಮಗೆ ತಿಳಿಸಿ ಹೇಳ್ತಾ ಇದೆ, ಇಂದ್ರದೇವರು ಮತ್ತು ಭಗವಂತ ವಿಷ್ಣು ರೂಪದಿಂದ ಆ ಕೋಡುಗಳಲ್ಲಿ ಇರ್ತಾನೆ. ಶಿರೋಭಾಗದಲ್ಲಿ ಶಿರಸ್ಸಿನಲ್ಲಿ ಆಕಳಿನ ಶಿರಸ್ಸಿನಲ್ಲಿ ಬ್ರಹ್ಮದೇವರು, ಲಲಾಟ ಅಂದರೆ ಹಣೆಯಲ್ಲಿ ರುದ್ರದೇವರು, ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು, ಕಣ್ಣುಗಳಲ್ಲಿ ಸೂರ್ಯಚಂದ್ರರಿರ್ತಾರೆ. ಶಿರೋ ಬ್ರಹ್ಮ ಗುರುಸ್ಕಂದೇ ಲಲಾಟೆ ಋಷಭಧ್ವಜ ಕರ್ಣಯೋರಶ್ವಿನೋ ದೇವೋ ಚಕ್ಷುಷೋ ಶಶಿ ಭಾಸ್ಕರೋ. ಶಶಿ ಅಂದರೆ ಚಂದ್ರ, ಭಾಸ್ಕರ ಅಂದರೆ ಸೂರ್ಯ. ಆಕಳಿನ ಕಣ್ಣುಗಳಲ್ಲಿ ಸೂರ್ಯ ಮತ್ತು ಚಂದ್ರರಿರ್ತಾರೆ. ಹಲ್ಲುಗಳಲ್ಲಿ ಮರುದ್ದೇವತೆಗಳು, ದಂತೇಶು ಮರುತೋ ದೇವ ಜಿಹ್ವಾಯಾಂಚ ಸರಸ್ವತಿ ಕಂಠೇಶು ಚ ವರುಣೋ ದೇವೋ ಹೃದಯೇ ಹವ್ಯವಾಹನ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಂದರೆ ಆಕಳಿನಲ್ಲಿರುವಂತಹ ಅಂಗಗಳಲ್ಲಿ ಯಾವ್ಯಾವ ಅಂಗಗಳಲ್ಲಿ ದೇವತೆಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲುಗಳಲ್ಲಿ ಮರುದ್ದೇವತೆಗಳು, ನಾಲಿಗೆಯಲ್ಲಿ ಸರಸ್ವತಿ, ಕಂಠಭಾಗದಲ್ಲಿ ವರುಣದೇವ, ಹೃದಯದಲ್ಲಿ ಹವ್ಯವಾಹನನಾದ ಅಗ್ನಿ ಇದ್ದಾನೆ. ಅವನಿಗೆ ಹವ್ಯವಾಹನ ಅಂತ ಯಾಕೆ ಕರೀತಾರೆ ಅಗ್ನಿಗೆ ಅಂದರೆ, ದೇವತೆಗಳಿಗೆ ಹವಿಸ್ಸನ್ನ ತಲುಪಿಸುವಂಥವನು. ಅಗ್ನಿರ್ವೈ ದೇವಾನ ವಿಷ್ಣು ಪರಮಃ. ಪೂರ್ಣವಾಗಿ ದೇವತೆಗಳಲ್ಲಿ ಅಗ್ನಿ ಕೊನೆಯ ದೇವತೆ. ಅಗ್ನಿರ್ವೈ ದೇವಾನ ಅವಮೋ ವಿಷ್ಣು ಪರಮಃ. ಕೊನೆಯ ದೇವತೆ ಅಗ್ನಿ, ಮೊದಲನೇ ದೇವತೆ ವಿಷ್ಣು. ವಿಷ್ಣುವಿನ ಪರ್ಯಂತರವಾಗಿ ಎಲ್ಲರಿಗೂ ಅವರವರ ಹವಿಸ್ಸನ್ನ ತಲುಪಿಸುವಂಥವನು. ಹಾಗಾಗಿ ನಾವು ಅಗ್ನಿ ಮುಖಾಂತರವಾಗಿ ಯಜ್ಞಾದಿಗಳನ್ನ ಹೋಮವನ್ನು ಮಾಡ್ತಾ ಇದ್ದೀವಿ. ಇವನು ಆ ಅಗ್ನಿ ಇದ್ದಾನಲ್ಲ, ಅವನು ವಿಶೇಷವಾಗಿ ಹೃದಯ ಭಾಗದಲ್ಲಿರ್ತಾನೆ. ಉದರದಲ್ಲಿ ಭೂದೇವಿ, ಹೆಗಲಿನಲ್ಲಿ ಆಕಾಶಾಭಿಮಾನಿ ದೇವತೆ, ಪೃಷ್ಠಭಾಗದಲ್ಲಿ ವೈವಸ್ವತ ಮನು ಇದ್ದಾನೆ. ತೊಡೆಗಳಲ್ಲಿ ವಸುದೇವತೆಗಳು, ಮೊಣಕಾಲಿನಲ್ಲಿ ವಾಯು, ಬಾಲದಲ್ಲಿ ಕೂದಲುಗಳಲ್ಲಿ ಆದಿತ್ಯರು, ಎಲ್ಲ ಅಂಗಗಳ ಸಂಧಿಗಳಲ್ಲಿ ಸಾಧ್ಯರು. ಜಾಯಿಂಟ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆಕಳಿನ ಜಾಯಿಂಟ್ನಲ್ಲಿ ಎಲ್ಲ ಕಡೆ ವಿಶೇಷವಾಗಿ ಸಾಧ್ಯರು ವಾಸವನ್ನು ಮಾಡ್ತಾರೆ. ಅಪಾನದಲ್ಲಿ ಸರ್ವತೀರ್ಥಗಳು, ಎಷ್ಟು ಪರಮ ಪವಿತ್ರ ಅದು. ಇಷ್ಟೇ ಅಲ್ಲ, ಗೋಮೂತ್ರದಲ್ಲಿ ಗಂಗೆ, ಅದನ್ನೇ ಹೇಳಿಬಿಡ್ತಾರೆ. ಅಪಾನೇ ಸರ್ವತೀರ್ಥಾನಿ ಗೋಮೂತ್ರೇ ಜಾಹ್ನವೀ ಸ್ವಯಂ. ಯಾಕಷ್ಟೊಂದು ಮಹತ್ವ ಗೋಮೂತ್ರಕ್ಕೆ ಅಂದರೆ ಇದೇ ಕಾರಣ. ಒಂದು ಲಕ್ಷ್ಮೀ ಸನ್ನಿಧಾನ, ಜೊತೆಗೆ ಗಂಗಾದೇವಿ ಅದರಲ್ಲಿ ವಾಸವನ್ನು ಮಾಡ್ತಾಳೆ. ಗೋಮಯದಲ್ಲಿ ವಿಶೇಷವಾಗಿ ಧೃತಿ ಪುಷ್ಟಿರ್ ಮಹಾಲಕ್ಷ್ಮೀ ಗೋಮಯೇ ಸಂಸ್ಥಿತ ಸದಾ. ಧೃತಿ ಪುಷ್ಟಿ ಅನ್ನುವಂತಹ ಮಹಾಲಕ್ಷ್ಮೀ ದೇವಿ ಆ ಗೋಮಯದಲ್ಲಿ ವಾಸವನ್ನು ಮಾಡ್ತಾ ಇದ್ದಾಳೆ. ಹಾಗಾಗೆ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಆ ಗೋವು ಆಕಳು. ಇನ್ನು ಮೂಗಿನಲ್ಲಿ ಜ್ಯೇಷ್ಠಾದೇವಿ, ಗೋವಿನ ಸ್ತನಗಳಲ್ಲಿ ನಾಲ್ಕು ಸಮುದ್ರಗಳು ವಾಸವನ್ನು ಮಾಡ್ತಾ ಇದ್ದಾವೆ. ಕುರದಲ್ಲಿ ಪಾದದ ಕೆಳಭಾಗ ಇರ್ತದಲ್ಲ, ಆ ಕುರಭಾಗದಲ್ಲಿ ಗಂಧರ್ವರು, ಕುರಾಗ್ರದಲ್ಲಿ ಪನ್ನಗರು, ಕುರ ಪಶ್ಚಿಮ ಭಾಗದಲ್ಲಿ ಅಪ್ಸರಾ ಸ್ತ್ರೀಯರು ವಾಸವನ್ನು ಮಾಡ್ತಾ ಇದ್ದಾರೆ. ಊರ್ವೋಸ್ತು ವಸವೋ ದೇವ ವಾಯುರ್ಜಂಗೇ ಸಮಾಶ್ರಿತ ಆದಿತ್ಯಾಶ್ರಿತೋ ಬಾಲೇ ಸಾಧ್ಯ ಸರ್ವಾಂಗ ಸಂದಿಶೋ. ಎಷ್ಟೆಲ್ಲ ಹೇಳ್ತಾ ಇದ್ದಾರೆ ನೋಡ್ರಿ.
ಕುರಮಧ್ಯೇಶು ಗಂಧರ್ವ ಕುರಾಗ್ರೇ ಪನ್ನಗಾಶ್ರಿತ ಕುರಾಣಾಂ ಪಶ್ಚಿಮೇ ಭಾಗೇ ಅಪ್ಸರಾಣಾಂ ಗಣಾಸ್ಪೃತ. ಮಹಾಭಾರತದಲ್ಲಿ ಬಂದಿರುವಂತಹ ಸ್ತೋತ್ರ ಇದು. ಗೋವಿನಲ್ಲಿರುವಂತಹ ದೇವತೆಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ ಮಹಾಭಾರತದಲ್ಲಿ. ಇನ್ನು ಟೊಂಕ ಭಾಗದಲ್ಲಿ ಆ ಗೋವಿನ ಸೊಂಟದ ಭಾಗದಲ್ಲಿರದೆಲ್ಲ ಅಲ್ಲಿ ಆ ಪಿತೃದೇವತೆಗಳು ರೋಮಗಳನ್ನು ಆಶ್ರಯ ಮಾಡಿರ್ತಾರೆ. ರೋಮಕೂಪಗಳಲ್ಲಿ ಋಷಿಗಳು, ಚರ್ಮದಲ್ಲಿ ಪ್ರಜಾಪತಿ ವಾಸವನ್ನು ಮಾಡ್ತಾ ಇದ್ದಾರೆ. ಶ್ರೋಣಿ ತಟೇಶು ಪಿತರೋ ರೋಮಾಲಾಂಗುಲಮಾಶ್ರಿತ ಋಷಯೋ ರೋಮಕೂಪೇಶು ಚರ್ಮಣ್ಯೇವ ಪ್ರಜಾಪತಿ. ನೋಡಿ, ಒಂದೊಂದು ದೇವತೆಗಳು ಒಂದೊಂದು ಅಂಗಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಗೋವಿನ ಹುಂಕಾರ ಅಂಬಾ ಅಂತ ಕರೆಯುತ್ತೆ ಗೋವು. ಶಾಸ್ತ್ರಬದ್ಧವಾಗಿ ಉತ್ಕೃಷ್ಟವಾದ ಪ್ರೋಷ್ಟಪದಿ ಅಂತ ಉಪನ್ಯಾಸ ಹೇಳ್ತಾರೆ. ಓಷ್ಟ ಅಂದ್ರೆ ತುಟಿ, ಪ್ರೋಷ್ಟ ಪ್ರಕೃಷ್ಟವಾದ ಓಷ್ಟವನ್ನ ಹೊಂದಿರುವಂಥದ್ದು. ಅಂಬಾ ಭಗವಂತನನ್ನ ಬಿಟ್ಟರೆ ಬೇರೆ ಏನು ಕರೆಯೋದೇ ಇಲ್ಲದು. ಅಂತಹ ಶ್ರೇಷ್ಠವಾದ ಪ್ರಾಣಿ ಅದು ಗೋವಾಗಿರುವಂಥದ್ದು. ಗೋವಿನ ಹುಂಕಾರದಲ್ಲಿ ಅಂಬಾ ಅಂತ ಕೂಗುತ್ತಲ್ಲ, ಅದರಲ್ಲಿ ನಾಲ್ಕು ವೇದಗಳಿದ್ದಾವಂತೆ. ಹೇಳ್ಬಿಡ್ತಾರೆ, ಹುಂಕಾರೇ ಚತುರೋ ವೇದ ಹುಂ ಶಬ್ದೇ ಚ ಪ್ರಜಾಪತಿ. ಆ ಶಬ್ದ ಏನು ಬರುತ್ತಲ್ಲ, ಹುಂ ಅನ್ನೋ ಶಬ್ದದಲ್ಲಿ ಪ್ರಜಾಪತಿ ಇದ್ದಾನೆ. ಹೀಗೆ ವಿಷ್ಣುಮಯವಾಗಿರುವಂಥದ್ದು ಯಾವುದು, ಗೋವು. ಏವಂ ವಿಷ್ಣುಮಯಂ ಗಾತ್ರಂ ತಾಸಾಂ ಗೋಪ್ತ ಸ ಕೇಶವ. ಮಹಾಭಾರತದಲ್ಲಿ ಬಂದಿರುವಂತಹ ಮಾತು, ಕೇಶವ ರೂಪಿ ಭಗವಂತ ಯಾರು ಈ ರೀತಿಯಾಗಿ ಅನುಸಂಧಾನವನ್ನು ಮಾಡ್ತಾರೋ, ಗೋವಿನ ಅಂಗಗಳಲ್ಲಿ ಭಗವಂತರ ರೂಪಗಳನ್ನು ಚಿಂತನೆ ಮಾಡ್ತಾರೋ ಅವರಿಗೆ ಏನಾಗತ್ತೆ. ಒಂದೇ ಮಾತು ಹೇಳಿಬಿಡ್ತದೆ ಮಹಾಭಾರತ, ಗವಾಂ ದೃಷ್ಟುವ. ಆಗಳನ್ನು ನೀವು ನೋಡಿದ್ರಿ, ನೋಡಿದ ಕೂಡಲೇ ಏನು ಮಾಡಬೇಕು, ನಮಸ್ಕೃತ್ಯ ನಮಸ್ಕಾರವನ್ನು ಮಾಡಿ. ಬಹಳ ಮುಖ್ಯವಾಗಿರುವಂಥದ್ದು. ಅದರಲ್ಲೂ ಆಗಳಿಗೆ ನಮಸ್ಕಾರ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ, ಮುಂಭಾಗದಲ್ಲಿ ಮಾಡೋದ್ರಕ್ಕಿಂತನೂ ಹಿಂಭಾಗದಲ್ಲಿ ನಮಸ್ಕಾರ ಮಾಡ್ತಾರೆ. ಕಾರಣ ಏನು ಅಂದರೆ, ಲಕ್ಷ್ಮೀನಾರಾಯಣರ ಸನ್ನಿಧಾನ, ಭಗವಂತನ ಪಾದ ಇರುವಂಥದ್ದು, ಆ ಗೋಮಯ ಗೋಮೂತ್ರ ಬರುವಂತಹ ಜಾಗ ಇದೆ ಅಲ್ಲ, ಅದು ಪರಮ ಪವಿತ್ರವಾಗಿರುವಂಥದ್ದು. ಅದರ ಬಾಲವನ್ನು ತೆಗೆದುಕೊಂಡು ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ಏನಾದರೂ ದೃಷ್ಟಿದೋಷ ಇದ್ರೆ ಪರಿಹಾರ ಮಾಡ್ತಾರೆ, ಹಳ್ಳಿಯಲ್ಲೆಲ್ಲ ಮಾಡ್ತಾರೆ, ಸಾಮಾನ್ಯವಾಗಿ ಗೊತ್ತಿರುವಂತಹ ವಿಷಯನೇ. ಹಾಗಾಗಿ ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು ಆ ಗೋಪುಚ್ಛ. ಹಾಗಾಗಿ ಗವಾಂ ದೃಷ್ಟ್ವ, ಗವ ಆಕಳನ್ನು ನೋಡಿದ ಕೂಡಲೇ ನಮಸ್ಕಾರವನ್ನು ಮಾಡಿ ಕೃತ್ವ ಚೈವ ಪ್ರದಕ್ಷಿಣ, ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಬೇಕಂತೆ ಆ ಗೋವಿಗೆ. ಅದನ್ನು ಮಾಡೋದ್ರಿಂದ ಪ್ರದಕ್ಷಿಣೀಕೃತ ತೇನ, ಯಾರು ಈ ರೀತಿಯಾಗಿ ಭಕ್ತಿಯಿಂದ ಭಗವಂತ ಎಲ್ಲ ದೇವಾನುದೇವತೆಗಳು ಋಷಿಗಳು ಸಾಧ್ಯರು ಸಿದ್ಧರು ಗಂಧರ್ವರು ಅಪ್ಸರಾಸ್ತ್ರೀಯರು ವೇದಗಳು ಎಲ್ಲ ದೇವತೆಗಳು ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ಯಾರು ಅನುಸಂಧಾನ ಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾರೋ, ಪ್ರದಕ್ಷಿಣೆ ಮಾಡಿ ಅವ್ರಿಗೇನಾಗ್ತಾ ಇದೆ, ಪ್ರದಕ್ಷಿಣೀಕೃತ ತೇನ ಸಪ್ತದ್ವೀಪ ವಸುಂದರ, ಏಳು ದ್ವೀಪಗಳಿಂದ ಕೂಡಿರುವಂತಹ ಭೂಮಿಯ ಪ್ರದಕ್ಷಿಣೆ ಮಾಡಿದರೆ ಏನು ಫಲ ಬರಬೇಕಲ್ಲ, ಆ ಫಲ ಗೋವಿನ ನಮಸ್ಕಾರವನ್ನು ಮಾಡೋದ್ರಿಂದ, ಗೋವಿಗೆ ಪೂಜೆಯನ್ನು ಮಾಡೋದ್ರಿಂದ, ಪ್ರದಕ್ಷಿಣೆ ಹಾಕೋದ್ರಿಂದ ಬರ್ತಾ ಇದೆ. ಇದು ಮಹಾಭಾರತ ನಮಗೆ ತಿಳಿಸ್ಕೊಟ್ಟಿರುವಂತಹ ಅಪೂರ್ವವಾಗಿರುವಂತಹ ವಿಷಯ. ಅಂದರೆ ಗೋವಿನ ಅಂಗಾಂಗಗಳಲ್ಲಿ ವಿಶೇಷವಾಗಿ ಎಲ್ಲ ದೇವತೆಗಳು ವಾಸವನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ಅದು ಪರಮ ಪವಿತ್ರವಾಗಿರುವಂಥದ್ದು. ನಾನು ಮೊನ್ನೆ ಹೇಳಿದ್ದೀನಿ, ಗೃಹವನ್ನು ಪ್ರವೇಶ ಮಾಡೋಕ್ಕಿಂತ ಮುಂಚೆ ಆಗಳನ್ನು ಕರೆದುಕೊಂಡು ಹೋಗ್ತಾರೆ ಮುಹೂರ್ತ ಆದ ಕೂಡಲೇ. ಕಾರಣ ಏನು, ಸಕಲ ದೇವತೆಗಳ ಸನ್ನಿಧಾನ, ವಿಶೇಷವಾಗಿ ತಾಯಿ 2 ವರ್ಷದ ತನಕ ಹಾಲು ಕೊಟ್ಟರೆ ಮಗುವಿಗೆ ಜೀವನ ಪರ್ಯಂತರವಾಗಿ ನಮ್ಮನ್ನು ರಕ್ಷಣೆ ಮಾಡುವಂತಹ ತಾಯಿಯ ಗೋಮಾತೆ. ಹಾಗಾಗಿ ಅದನ್ನು ವಿಶೇಷವಾಗಿ ಪಾಲನೆ ಪೋಷಣೆ ನಮಸ್ಕಾರ ಪೂಜಾ ಎಲ್ಲವನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಮಹಾಭಾರತ ನಮಗೆ ಎಲ್ಲ ವಿಷಯವನ್ನು ತಿಳಿಸಿ ಹೇಳ್ತಾ ಇದೆ. ಇನ್ನೂ ಸುಮಾರು ವಿಷಯಗಳಿದೆ ಗೋವಿಗೆ ಸಂಬಂಧಪಟ್ಟಿರುವಂಥದ್ದು. ನಂದಿನಿ ಅನ್ನುವಂತಹ ಧೇನು, ಅದರ ಮಹಿಮೆಯನ್ನು ಮುಂದಿನ ವಾರ ನಾಳೆ ದಿವಸ ತಿಳಿಯೋದಕ್ಕೆ ಪ್ರಯತ್ನವನ್ನು ಮಾಡೋಣ.